ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕುಂದಾಪುರ ಮತ್ತು ಬೈಂದೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಗ್ತಕ್ಕಂಥ ನಾಗೂರು. ಆ ನಾಗೂರಿನಿಂದ ಸುಮಾರು 2 ಕಿಲೋಮೀಟರ್ ಒಳಗಡೆ ಬಂದರೆ ಉಪ್ರಳ್ಳಿ ಶ್ರೀ ಕಾಳಿಕಾಂಬ ದೇವಸ್ಥಾನ ಸಿಗ್ತದೆ. ಈ ಉಪ್ರಳ್ಳಿ ಕಾಳಿಕಾಂಬ ದೇವಸ್ಥಾನಕ್ಕೆ ಸುಮಾರು 700 ವರ್ಷಗಳ ಇತಿಹಾಸ ಇದೆ ಅನ್ನುವಂಥದ್ದನ್ನು ಈ ಹಿಂದಿನಿಂದಲೂ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಕಾಳಿಕಾಂಬೆ, ವಿಶ್ವಕರ್ಮ ದೇವರು ಮತ್ತು ಗುರು ಸಾನ್ನಿಧ್ಯ ಅನ್ನುವಂಥದ್ದು ಇಲ್ಲಿ ಇರತಕ್ಕಂಥ ದೇವರುಗಳು. ಸುಮಾರು 74 ಕೂಡುವಳಿಕೆಯ ಮಾಗಣೆ ಈ ದೇವಸ್ಥಾನದ ವ್ಯಾಪ್ತಿಗೆ ಒಳಪಡ್ತದೆ. ಸುಮಾರು 3000 ಮನೆಗಳು ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಎಲ್ಲ ವಿಶ್ವಕರ್ಮ ಸಮುದಾಯದವರು ಈ ಕ್ಷೇತ್ರದಲ್ಲಿ ಶ್ರೀ ದೇವರನ್ನು ಆರಾಧಿಸುತ್ತಾ ಬಂದಿರತಕ್ಕಂಥ ಒಂದು ಕ್ಷೇತ್ರ ಇದೆ. ಶಿರಸಿ, ನಿಟ್ಟೂರು ಆ ಭಾಗ ಸೇರಿದಂತೆ ಸುಮಾರು ಕುಂದಾಪುರ ತಾಲೂಕಿನ ಅರ್ಧ ಭಾಗದವರೆಗೆ ಬೈಂದೂರು ಕ್ಷೇತ್ರವನ್ನು ಒಳಗೊಂಡು ಕುಂದಾಪುರ ತಾಲೂಕಿನ ಅರ್ಧ ಭಾಗ ಅನ್ನುವಂಥದ್ದು ಈ ಕ್ಷೇತ್ರದ ವಿಶ್ವಕರ್ಮರು ಇದರಲ್ಲಿ ಆರಾಧಿಸಿಕೊಂಡು ಬಂದಿರತಕ್ಕಂಥ ವ್ಯಾಪ್ತಿಯನ್ನು ಒಳಗೊಂಡಿದೆ. ಇಂಥ ಕ್ಷೇತ್ರ ಸುಮಾರು 2005 ಫೆಬ್ರವರಿಯ ಸಂದರ್ಭದಲ್ಲಿ ಪುನರ್ ನಿರ್ಮಾಣಗೊಂಡಿತು. ಶಿಲಾಮಯವಾಗಿರತಕ್ಕಂಥ ಗರ್ಭಗುಡಿ, ಶಿಲಾಮಯ ತೀರ್ಥಮಂಟಪ, ಸುತ್ತು ಪೌಡಿ, ಇಲ್ಲಿ ಇರತಕ್ಕಂಥ ಚೌಡೇಶ್ವರಿ ಮತ್ತು ಹೈಗುಡಿ ದೈವದ ಕ್ಷೇತ್ರಗಳು, ಅದರ ಜೊತೆಯಲ್ಲಿ ನಾಗಸಾನ್ನಿಧ್ಯ, ಇವುಗಳ ಜೀರ್ಣೋದ್ಧಾರ ಶಿಲಾಮಯವಾಗಿ ನಿರ್ಮಾಣಗೊಳ್ಳುವುದರ ಜೊತೆಯಲ್ಲಿ ಇಲ್ಲಿ ಒಂದು ಸಭಾಂಗಣ ಮತ್ತು ಗುರುಗಳ ವಾಸಕ್ಕೆ ಬೇಕಾಗಿರತಕ್ಕಂತಹ ಕಟ್ಟಡ, ಯೋಗ್ಯವಾಗಿರತಕ್ಕಂಥ ಭೋಜನಶಾಲೆ ಇವೆಲ್ಲವೂ ಕೂಡ ನಿರ್ಮಾಣಗೊಂಡಿದೆ. 2005 ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಜರುಗಿ ಸುಮಾರು 12 ನಂತರ ಇದೀಗ ಮತ್ತೆ ಈ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಜರುಗ್ತಾ ಇದೆ. ಫೆಬ್ರವರಿ 28 ಆರಂಭಗೊಂಡು ಮಾರ್ಚ್ 4 ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತದೆ. ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಫೆಬ್ರವರಿ 28 ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಗೊಳ್ಳುತ್ತದೆ. ಮಾರ್ಚ್ 1 ಇಲ್ಲಿ ದೇವಸ್ಥಾನದ ಶ್ರೀ ಕಾಳಿಕಾಂಬ ಎಜುಕೇಷನ್ ಟ್ರಸ್ಟ್ ಮೂಲಕ ಈ ವ್ಯಾಪ್ತಿಯ ಎಲ್ಲ ವಿಶ್ವಕರ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗ್ತದೆ. ಆನಂತರ ಇಲ್ಲಿಯ ಶ್ರೀಕ್ಷೇತ್ರದ ಕಾಳಿಕಾಂಬ ಮಹಿಳಾ ಸಮಿತಿಯ ನೇತೃತ್ವದಲ್ಲಿ ಮಾರ್ಚ್ 2 ಈ ಕಾಳಿಕಾಂಬ ದೇವಸ್ಥಾನದ ಕೂಡುವಳಿಕೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ವಿಶ್ವಕರ್ಮ ಸಮುದಾಯದ ಮಹಿಳೆಯರ ವಿಶ್ವಕರ್ಮ ಮಹಿಳಾ ಸಮಾವೇಶ ಕೂಡ ಇಲ್ಲಿ ಜರುಗ್ತದೆ. ಮಾರ್ಚ್ 3 ಈ ಭಾಗದಲ್ಲಿ ವಿಶ್ವಕರ್ಮ ಸಮುದಾಯದವರು ಪಂಚ ಕಸುಬುಗಳನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಎಲ್ಲ, ಅದು ಮರಗೆಲಸ ಇರಬಹುದು, ಚಿನ್ನದ ಕೆಲಸ, ಬೆಳ್ಳಿ ಕೆಲಸ ಅಥವಾ ಶಿಲಾ ಕೆಲಸ, ಎಲ್ಲ ಕೆಲಸಗಳನ್ನು ಮಾಡಿಕೊಂಡಿರತಕ್ಕಂತಹ ವಿಶ್ವಕರ್ಮರು ಒಟ್ಟು ಸೇರಿ ಒಂದು ವಿಶ್ವಕರ್ಮ ಸಮಾವೇಶ ಕೂಡ ಇಲ್ಲಿ ಜರುಗ್ತದೆ. 4 ಬ್ರಹ್ಮಕಲಶೋತ್ಸವದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು 4 ಜರುಗ್ತಾ ಇದೆ. ಬ್ರಹ್ಮಕಲಶೋತ್ಸವದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆ ಸಂದರ್ಭ ಇಲ್ಲಿ ಜರುಗ್ತದೆ. ಫೆಬ್ರವರಿ 28 ಬಡಗುತಿಟ್ಟಿನ ಯಕ್ಷಗಾನದ ವೀರಮಣಿ ಯಕ್ಷಗಾನ ತಾಳಮದ್ದಲೆ ಇಲ್ಲಿ ಜರುಗ್ತದೆ. ಖ್ಯಾತ ಯಕ್ಷಗಾನ ಭಾಗವತರಾಗಿರತಕ್ಕಂತಹ ತೆಂಗುತಿಟ್ಟಿನ ಭಾಗವತರಾಗಿರ್ತಕ್ಕಂಥ ಪಟ್ಲ ಸತೀಶ್ ಶೆಟ್ಟಿಯವರು ಮತ್ತು ಬಡಗುತಿಟ್ಟಿನ ಭಾಗವತರಾಗಿರ್ತಕ್ಕಂಥ ಪ್ರಸಾದ್ ಕುಮಾರ್ ಮೊಗ್ಗಬೆಟ್ಟು ಇವರ ಭಾಗವತಿಕೆಯಲ್ಲಿ ಅಶೋಕ್ ಪಟ್ಟು ಉಜಿರೆ, ವಾಸುದೇವ ರಂಗಭಟ್, ಜಬ್ಬಾರ್ ಸುಮ, ಸುಧಾಕರ ಆಚಾರ್ಯ ಮುಂತಾದವರ ಅರ್ಥಧಾರಿಕೆಯ ವೀರಮಣಿ ತಾಳಮದ್ದಲೆ ಜರುಗ್ತದೆ. 2 ಅರೆಹೊಳೆ ಪ್ರತಿಷ್ಠಾನದವರ, ಮಂಗಳೂರಿನ ಅರೆಹೊಳೆ ಪ್ರತಿಷ್ಠಾನದವರ ನಂದಗೋಕುಲ ಕಲಾವಿದರ ತಂಡದಿಂದ ಗೋಕುಲ ನಿರ್ಗಮನ ಅಂತಕ್ಕಂಥ ನಾಟಕ ಜರುಗ್ತದೆ. ಅದೇ ದಿನ ಶ್ರೀ ಕಾಳಿಕಾಂಬ ಮಹಿಳಾ ಸಮಿತಿಯ ನೇತೃತ್ವದಲ್ಲಿ ಅವರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಜರುಗ್ತದೆ. ಆಮೇಲೆ 3 ರಾಷ್ಟ್ರ ದೇವೋಭವ, ಮಂಗಳೂರಿನ ಸನಾತನ ನಾಟ್ಯಾಲಯ ಪ್ರಸ್ತುತಪಡಿಸತಕ್ಕಂತಹ ರಾಷ್ಟ್ರ ದೇವೋಭವ ಅನ್ನುವಂತಹ ಕಾರ್ಯಕ್ರಮ ಜರುಗ್ತದೆ. ಆದರ್ಶ ಗೋಕುಲ ಕಾರ್ಕಳ ಇವರು ಕಾರ್ಯಕ್ರಮವನ್ನು ನಿರೂಪಿಸಲಿಕ್ಕಿದ್ದಾರೆ. 4 ಯಕ್ಷಗಾನದ ದೊಂದು ಹಾಡುಗಾರಿಕೆ, ಯಕ್ಷಗಾನದ ನಾಟ್ಯ ವೈಭವ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತದೆ. ಬಡಗುತಿಟ್ಟಿನ ಖ್ಯಾತ ಭಾಗವತ ರಾಘವೇಂದ್ರ ಆಚಾರ್ಯ ಜನಸಾಲೆಯವರ ಭಾಗವತಿಕೆ, ರಾಮಕೃಷ್ಣ ಹಿಂಡೂರು ಅವರ ಭಾಗವತಿಕೆಯಲ್ಲಿ ಯಕ್ಷಗಾನದ ನಾಟ್ಯ ವೈಭವ ತೀರ್ಥಹಳ್ಳಿ ಗೋಪಾಲಾಚಾರ್ಯ, ಮಾಧವನಾಗೂರು ಮುಂತಾದ ಕಲಾವಿದರ ನೇತೃತ್ವದಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತದೆ. ಇಲ್ಲಿ ನಡೀತಕ್ಕಂಥ ಈ ಒಂದು
ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತಾದಿಗಳು ಆಗಮಿಸುವಂತೆ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ.